ಎವ್ರಿವನ್. ನಾನು ಡಾಕ್ಟರ್ ಗಿರಿ ಪುಂಜಾ, ಕ್ಲಿನಿಕಲ್ ಹೆಮಟಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಲ್ಲಿ. ಸೊ ಇಲ್ಲಿ ಕ್ಲಿನಿಕಲ್ ಹೆಮಟಾಲಜಿ ಅಂತ ಹೊಸದಾಗಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ದೀವಿ. ಹೆಮಟಾಲಜಿ ಅಂದರೆ ಮೇನ್ಲಿ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸ್ನ ನೋಡ್ತೀವಿ. ಬ್ಲಡ್ ರಿಲೇಟೆಡ್ ಅಂತ ಅಂದಾಗ ಅದು ಬಿನೈನ್ ಅಥವಾ ಕ್ಲಾಸಿಕಲ್ ಹೆಮಟಾಲಜಿ ಆಗಿರ್ಬೋದು ಅಥವಾ ಹೆಮಟೋ ಆನ್ಕಾಲಜಿ ಆಗಿರ್ಬೋದು. ಕ್ಲಾಸಿಕಲ್ ಹೆಮಟಾಲಜಿ ಅಂತ ಬಂದಾಗ ಅದರಲ್ಲಿ ಅನೀಮಿಯಾ, ಥ್ರಾಂಬೋಸೈಟೋಪೀನಿಯಾ ಅಂದರೆ ಬ್ಲಡ್ ತುಂಬ ಕಮ್ಮಿ ಇರೋಂಥದ್ದು ಇರ್ಬೋದು, ಪ್ಲೇಟ್ಲೆಟ್ ಕಮ್ಮಿ ಇರೋಂಥದ್ದು ಅಥವಾ ಜಾಸ್ತಿ ಹಿಮೋಗ್ಲೋಬಿನ್ ಇರೋದು ಅಥವಾ ಜಾಸ್ತಿ ಪ್ಲೇಟ್ಲೆಟ್ಟು ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಕ್ಲಾಟಿಂಗ್ ಅರ್ಲಿ ಏಜಲ್ಲಿ ಕ್ಲಾಟಿಂಗ್ ಇರ್ಬೋದು ಅಥವಾ ಪದೇ ಪದೇ ಕ್ಲಾಟ್ ಆಗುತ್ತೆ ಕೆಲವ್ರಿಗೆ ಅಂಥದ್ದು ಇರ್ಬೋದು ಅಥವಾ ಎಲ್ಲ ಕೌಂಟ್ಸೂ ಕಮ್ಮಿ ಆಗೋಂಥದ್ದು, ಈ ಥರ ನಾನಾ ಥರದ್ದು ರೀಸನ್ಸ್ ಇರುತ್ತೆ. ಹೆಮಟೋ ಆನ್ಕಾಲಜಿ ಅಂತ ಬಂದಾಗ ಮೇನ್ಲಿ ಬ್ಲಡ್ ಕ್ಯಾನ್ಸರ್ಸ್, ನಾನಾ ಥರದ ಬ್ಲಡ್ ಕ್ಯಾನ್ಸರ್ಸನ್ನು ಈ ಡಿಪಾರ್ಟ್ಮೆಂಟಲ್ಲಿ ನೋಡ್ತೀವಿ. ಏಜ್ ಗ್ರೂಪ್ ಬಂದು ಮಕ್ಕಳಾಗಲಿ ಅಥವಾ ಅಡಲ್ಟ್ಸ್ ಆಗಲಿ ಎಲ್ಲರೂ ನೋಡ್ತೀವಿ. ಈ ಬ್ಲಡ್ ಡಿಸಾರ್ಡರ್ಸ್ ಅನ್ನೋದು ಕೆಲವು ಡಿಸಾರ್ಡರ್ಸು ಮಕ್ಕಳಲ್ಲಿ ಕಾಮನ್ನು, ಕೆಲವು ಕಂಡೀಷನ್ಸು ಅಡಲ್ಟ್ಸಲ್ಲಿ ಕಾಮನ್ ಇರುತ್ತೆ. ಯಾವುದನ್ನು ಇದರಲ್ಲಿ ಬರೀ ಮಕ್ಕಳನ್ನೇ ನೋಡ್ತೀವಿ ಅಥವಾ ಬರೀ ಅಡಲ್ಟ್ಸ್ನೇ ನೋಡ್ತೀವಿ ಆ ಥರ ಅಲ್ಲ, ಎಲ್ಲರೂ ನೋಡ್ತೀವಿ ಈ ಡಿಪಾರ್ಟ್ಮೆಂಟಲ್ಲಿ. ಇದರಲ್ಲಿ ಸಿಂಪ್ಟಮ್ಸ್ ಅಂತ ಹೇಳಬೇಕು ಅಂದರೆ ಮೇನ್ಲಿ ಸುಸ್ತಾಗೋಂಥದ್ದು, ತುಂಬ ಸುಸ್ತು ಅಂದರೆ ಸ್ವಲ್ಪ ದೂರ ನಡೆದರೂ ಸುಸ್ತು ಅಥವಾ ಒಂದು ಫ್ಲೋರ್ ಹತ್ತೋದ್ರೂ ಸುಸ್ತು, ಮುಂಚೆ ಚೆನ್ನಾಗಿ ನಡೀತಾ ಇದೆ ಈಗ ನಡೆಯೋಕ್ಕಾಗಲ್ಲ ಆ ಥರದ್ದಿರ್ಬೋದು. ಅಥವಾ ಬ್ಲೀಡಿಂಗ್ ಇರ್ಬೋದು, ಸ್ಕಿನ್ನಲ್ಲಿ ಸಣ್ಣ ಸಣ್ಣ ಚುಕ್ಕಿಗಳು ಕಾಣಿಸ್ಕೊಳ್ಳೋದಂಥದ್ದು ಅಥವಾ ಯೂರಿನಲ್ಲಿ ಬ್ಲೀಡಿಂಗು, ಮೋಷನಲ್ಲಿ ಬ್ಲೀಡಿಂಗು, ಪ್ಲೇಟ್ಲೆಟ್ ಕಮ್ಮಿ ಆಗಿರೋದ್ರಿಂದ ಈ ಥರ ಎಲ್ಲ ಆಗಬಹುದು. ಅಥವಾ ಪದೇ ಪದೇ ಫೀವರ್ ಬರೋದು, ಈಗ 2 ವಾರ ಆಯಿತು, 3 ವಾರ ಆಯಿತು, ಫೀವರ್ ಬರ್ತಾನೇ ಇದೆ, ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಆಗಿದೆ, ಏನು ರೀಸನ್ ಅಂತ ಕಂಡು ಬಂದಿಲ್ಲ, ಈ ಥರದ್ದು. ಅಥವಾ ಲಾಸ್ ಆಫ್ ಅಪೆಟೈಟ್ ಆ್ಯಂಡ್ ಲಾಸ್ ಆಫ್ ವೆಯ್ಟ್ ಅಂತ ಅಂದರೆ ಊಟ ಚೆನ್ನಾಗಿ ಸೇರ್ತಾ ಇಲ್ಲ, ಆಮೇಲೆ ಲಾಸ್ ಆಫ್ ವೆಯ್ಟ್ ಆಗಿದೆ, ಮೋರ್ ದೆನ್ 5 kgs ಅಥವಾ ಮೋರ್ ದೆನ್ 10 kgs ಆಗಿದೆ ಲಾಸ್ಟ್ 3 ಮಂತ್ಸ್ 6 ಮಂತ್ಸಲ್ಲಿ, ಈ ಥರದ್ದು. ಅಥವಾ ಕತ್ತಲ್ಲಿ ಗೆಡ್ಡೆಗಳು ಕಾಣಿಸ್ಕೊಳ್ಳೋಂಥದ್ದಿರ್ಬೋದು, ಈ ಥರ ನಾನಾ ಥರದ್ದು ಪ್ರೆಸೆಂಟೇಷನ್ಸ್ ಇರುತ್ತೆ. ಬ್ಯಾಕ್ ಪೈನ್ ಫಾರ್ ಅ ಲಾಂಗ್ ಟೈಮ್, ಅದು ಏನು ಕಾರಣ ಅಂತ ಗೊತ್ತಿಲ್ಲ, ಈ ಥರದ್ದು ಸಿಂಪ್ಟಮ್ಸ್ ಇರುತ್ತೆ. ಮತ್ತು ಈ ಥರ ಬಂದಾಗ, ಈಗ ನಿಮ್ಗೆ ಈ ಥರ ಬಂದಿದೆ, ನಾವು ಯಾರಿಗೆ ತೋರಿಸ್ಕೋಬೇಕು, ಹೆಮಟಾಲಜಿಸ್ಟಿಗೆ ತೋರಿಸ್ಬೇಕಾ ಅಥವಾ ಮನೆ ಹತ್ರ ಡಾಕ್ಟರ್ಗ ಅಂತ ಅಂದಾಗ, ನೀವು ಬ್ಲಡ್ ಟೆಸ್ಟ್ ಮಾಡಿದ್ದೀರಾ, ಈ ಥರದ್ರಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಬಂದಿದೆ ಅಂದರೆ ಡೈರೆಕ್ಟ್ ಹೆಮಟಾಲಜಿಸ್ಟ್ಗೆ ಬರ್ಬೋದು. ಇಲ್ಲ ಏನಾದರೂ ಡೌಟ್ ಇದೆ ಅಂತ ಅಂದಾಗ ಮನೆ ಹತ್ರ ನಿಮ್ಮ ಹತ್ರ ಇರೋ ಫಿಸಿಷಿಯನ್ಗೆ ತೋರಿಸ್ಕೊಂಡು ಅವರು ಬ್ಲಡ್ಡಿಗೆ ರಿಲೇಟೆಡ್ ಇದೆ ಅಂತ ಅನ್ನಿಸ್ದಾಗ ಅವರು ಹೆಮಟಾಲಜಿಸ್ಟ್ಗೆ ರೆಫರ್ ಮಾಡ್ತಾರೆ. ಇದಿಷ್ಟಿರುತ್ತೆ. ಆಮೇಲೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಈ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಕೊಡೋಂಥ ಟ್ರೀಟ್ಮೆಂಟು ಎಲ್ಲನೂ ಅವೈಲಬಲ್ ಇದೆ. ಕೀಮೋಥೆರಪಿ ಇರ್ಬೋದು, ಇಮ್ಯುನೋಥೆರಪಿ ಇರ್ಬೋದು, ಟಾರ್ಗೆಟೆಡ್ ಥೆರಪಿ ಇರ್ಬೋದು, ಎಲ್ಲ ಥರದ ಟ್ರೀಟ್ಮೆಂಟ್ಸು ಅವೈಲಬಲ್ ಇದೆ, ಇನ್ಕ್ಲೂಡಿಂಗ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಎಲ್ಲನೂ ಅವೈಲಬಲ್ ಇದೆ.